Welcome to M Square Tutorials. Friends, in this video, we will see HTML element data, chain, manipulate, and continue. That's why please share this channel. ನೋಡಿ ಹಿಂದಿನ ವಿಡಿಯೋದಲ್ಲಿ ನಾವು ನೋಡಿದ್ವಿ ಈ ಇನ್ನರ್ HTML ಇದನ್ನ ಅಂದ್ರೆ ಇಲ್ಲಿ ಒಂದು ಯಾವುದೇ ಒಂದು HTML ಎಲಿಮೆಂಟ್ ನ ಡೇಟಾ ನಾವು ಏನು ಕೊಟ್ಟಿದ್ದೀವಿ ಇಲ್ಲಿ ಡೇಟಾ ಫಾರ್ ಎಕ್ಸಾಂಪಲ್ ಇಲ್ಲಿ H1 ಟ್ಯಾಗ್ ಒಳಗಡೆ ಒಂದು ಜಾವಾಸ್ಕ್ರಿಪ್ಟ್ ಒಂದು ಎರಡು H1 ಟ್ಯಾಗ್ ಇದೆ ಇದರಲ್ಲಿರೋ ಡೇಟಾನ ಯಾವ ರೀತಿ ಜಾವಾಸ್ಕ್ರಿಪ್ಟ್ ಅಲ್ಲಿ ನಾವು ರಿಟ್ರೈವ್ ಮಾಡೋದು ಅದನ್ನ ನೋಡಿದ್ವಿ ಈ ಡಾಟ್ ಇನ್ನರ್ HTML ನ ಯೂಸ್ ಮಾಡಿ ಎಕ್ಸಾಂಪಲ್ ನೋಡಿ ಇವಾಗ ಕ್ಲಿಕ್ ಮೇ ಮಾಡಿದ್ರೆ ನೀವು ನೋಡಬಹುದು Heading 2 ಅಂದ್ರೆ ಈ ಟ್ಯಾಗ್ ಅಲ್ಲಿ ಹೆಡಿಂಗ್ 2 ಇದರ ಡೇಟಾ ಏನಿದೆ ಇಲ್ಲಿ ನಾವು ರಿಟ್ರೈವ್ ಮಾಡ್ತಾ ಇದ್ದೀವಿ ಅದನ್ನ ನೋಡಿದ್ವಿ ಈಗ ಈ ಡೇಟಾನ ಯಾವ ರೀತಿ ಚೇಂಜ್ ಮಾಡೋದು ಅದನ್ನ ನಾವು ನೋಡೋಣ ಯಾವ ರೀತಿ ಅಂತ ಅದಕ್ಕಾಗಿ ನಾವು ಸೇಮ್ ಇದೇ ಪ್ರಾಪರ್ಟಿನ ಯೂಸ್ ಮಾಡೋದು document.getElementById.innerHTML ಇದರಲ್ಲಿ ನಮಗೆ ಇದರ ಅವಶ್ಯಕತೆ ಇರಲ್ಲ ಇದನ್ನ ನಾವು ಡಿಲೀಟ್ ಮಾಡೋಣ ಈ ಅಲರ್ಟ್ ಬಾಕ್ಸ್ ಅವಶ್ಯಕತೆನೂ ಇರಲ್ಲ ಇದನ್ನು ಸಹ ನಾವು ಡಿಲೀಟ್ ಮಾಡೋಣ ಎಕ್ಸಾಂಪಲ್ ಇವಾಗ ನೋಡಿ ನಾನು ಡಾಕ್ಯುಮೆಂಟ್ ಡಾಟ್ ಗೆಟ್ ಎಲಿಮೆಂಟ್ ಬೈ ಐ ಡಿ ಐ ಡಿ ಒಳಗಡೆ ಒಂದು ಐ ಡಿ ನಾನು ಕೊಟ್ಟಿದ್ದೀನಿ ಹೆಡಿಂಗ್ 2 ಒಂದು ಕೆಲಸ ಮಾಡೋಣ ಇದನ್ನು ನಾನು ಚೇಂಜ್ ಮಾಡ್ತೀನಿ ನಿಮ್ಗೆ ಕನ್ಫ್ಯೂಸ್ ಆಗಬಾರ್ದು ಅಂತ ಎಷ್ಟು ಇದೇ ರೀತಿ ನಾವು ಇನ್ನೊಂದು ಟ್ಯಾಗ್ ಸಹ ಬರೆಯೋಣ ಇಲ್ಲಿ ಇದನ್ನ ಹೆಡಿಂಗ್ 3 ಮಾಡೋಣ ನಾವು ಇದು ಹೆಡಿಂಗ್ 3 ರಿಫ್ರೆಶ್ ಮಾಡ್ತಾ ಇದ್ದೀನಿ ಈಗ ಬನ್ನಿ ನೋಡೋಣ ಇಷ್ಟೊಂದು ಬ್ರೇಕ್ ಲೈನ್ಸ್ ಅವಶ್ಯಕತೆ ಇಲ್ಲ ನಮಗೆ ಬರೀ ಒಂದೊಂದು ಬ್ರೇಕ್ ಲೈನ್ ಕೊಡೋಣ ಇಲ್ಲಿ ಬ್ರೇಕ್ ಲೈನ್ ಕೊಡದೇ ಇದ್ರೂ ಇದು ಆಟೋಮೆಟಿಕ್ ಆಗಿ ನ್ಯೂ ಲೈನ್ ಅಲ್ಲೇ ಬರುತ್ತೆ ಅದು ನಾವು ಗ್ಯಾಪ್ ಇರಲಿ ಅಂತ ನಾನು ಕೊಡ್ತಾ ಇದ್ದೀನಿ ಓಕೆ ನೋಡಿ ಇವಾಗ ಫಸ್ಟ್ ಈ ಜಾವಾ ಸ್ಕ್ರಿಪ್ಟ್ ಟ್ಯುಟೋರಿಯಲ್ ಇದೆ ಈ ಡೇಟಾನ ನಾವು ಚೇಂಜ್ ಮಾಡಬೇಕು ಫಾರ್ ಎಕ್ಸಾಂಪಲ್ ಇದು ಜಾವಾ ಸ್ಕ್ರಿಪ್ಟ್ ಟ್ಯುಟೋರಿಯಲ್ ಇದನ್ನ ಚೇಂಜ್ ಮಾಡಿ ನಾನು ಏನಾದರೂ ಬೇರೆ ನೇಮ್ ಚೇಂಜ್ ಮಾಡಬೇಕು ಈ ಬಟನ್ನ ಕ್ಲಿಕ್ ಮಾಡಿದಾಗ ಅದಕ್ಕಾಗಿ ಸೇಮ್ ಆಪ್ಷನ್ ಡಾಕ್ಯುಮೆಂಟ್ ಡಾಟ್ ಗೆಟ್ ಎಲಿಮೆಂಟ್ ಬೈ ಐ ಡಿ ಇಲ್ಲಿ ನಾವು ಈ ಎಲಿಮೆಂಟ್ ಯಾವುದು ಈ H1 ಇದರ ಐ ಡಿ ಏನಿದೆ ಹೆಡಿಂಗ್ 1 ಅಂತ ಇಲ್ಲಿ ಕೊಡ್ತಾ ಇದ್ದೀನಿ ಡಾಟ್ ಇನ್ನರ್ HTML ಇದು ಡಾಟ್ ಇನ್ನರ್ HTML ಇಲ್ಲಾದರೂ ಬರೀಬಹುದು ನ್ಯೂ ನೇಮ್ ಇಲ್ಲಾದರೂ ಬರೀಬಹುದು ಈಸ್ ಈಕ್ವಲ್ ಟು ಏನ್ ನೇಮ್ ಕೊಡಬೇಕು ಅದನ್ನ ನಾವು ಇದರಲ್ಲಿ ಬರೀಬಹುದು ಫಾರ್ ಎಕ್ಸಾಂಪಲ್ ನಾನು ನೇಮ್ ಕೊಡ್ತೀನಿ ಇಲ್ಲಿ ಜಾವಾ PHP ಟ್ಯುಟೋರಿಯಲ್ ಅಂತ PHP ಲರ್ನಿಂಗ್ ಅಂತ ಕೊಡ್ತಾ ಇದ್ದೀನಿ ರಿಫ್ರೆಶ್ ಇವಾಗ ನೋಡಿ ರಿಫ್ರೆಶ್ ಮಾಡಿ ಕ್ಲಿಕ್ ಈ ಬಟನ್ನ ಕ್ಲಿಕ್ ಮಾಡಿದ ತಕ್ಷಣ ಈ ಡೇಟಾ ಚೇಂಜ್ ಆಗೋಗುತ್ತೆ ಕ್ಲಿಕ್ ಮೀ PHP ಲರ್ನಿಂಗ್ ಅಂತ ಚೇಂಜ್ ಆಗುತ್ತೆ ಇದು ನಾವು ಡೇಟಾನ ಚೇಂಜ್ ಮಾಡಿ ಸೇಮ್ ಇನ್ನರ್ ಡಾಟ್ HTML ಈಸ್ ಈಕ್ವಲ್ ಟು ಏನ್ ವ್ಯಾಲ್ಯೂ ಕೊಡ್ತೀವಿ ಈ ಐ ಡಿ ಒಳಗಡೆ ಫಾರ್ ಎಕ್ಸಾಂಪಲ್ ನಾನು ಇವಾಗ ಹೆಡಿಂಗ್ 2 ಬದಲು ಹೆಡಿಂಗ್ 3 ಕೊಡ್ತೀನಿ ಹೆಡಿಂಗ್ 3 ರಿಫ್ರೆಶ್ ಮಾಡೋಣ ಹೆಡಿಂಗ್ 3 ಯಾವುದು ಇದರಲ್ಲಿ ಇದು HTML ಟ್ಯುಟೋರಿಯಲ್ ಕ್ಲಿಕ್ ಮೀ ಬಟನ್ ಮಾಡಿದ ತಕ್ಷಣ ಈವೆಂಟ್ ಪ್ರೆಸ್ ಮಾಡಿದ ತಕ್ಷಣ ನೋಡಿ PHP ಲರ್ನಿಂಗ್ ಈ ಡೇಟಾ ಚೇಂಜ್ ಇಲ್ಲ ಇದನ್ನು ಚೇಂಜ್ ಮಾಡಬೇಕು ಬೇರೆ ಏನಾದರೂ ನಾವು ಕೊಡಬೇಕು ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ M² ಟ್ಯುಟೋರಿಯಲ್ಸ್ ಅಂತ ಕೊಡ್ತೀನಿ M² ಟ್ಯುಟೋರಿಯಲ್ಸ್ ರಿಫ್ರೆಶ್ ಮಾಡ್ತಾ ಇದ್ದೀನಿ ಇದನ್ನು ನಾವು ಹೆಡಿಂಗ್ 2ಗೆ ಕೊಡೋಣ ರಿಫ್ರೆಶ್ ಹೆಡಿಂಗ್ 2 ಯಾವುದು H2 ಹೆಡಿಂಗ್ 2 ಐ ಡಿ ಇಲ್ಲಿ ರಿಫ್ರೆಶ್ ಮಾಡಿ ನೋಡಿ ಕ್ಲಿಕ್ ಮೀ ಕೊಟ್ಟ ತಕ್ಷಣ M² ಟ್ಯುಟೋರಿಯಲ್ಸ್ ಅಂತ ಚೇಂಜ್ ಆಯಿತು ಈ ರೀತಿ ಇನ್ನರ್ HTML ಈ ಪ್ರಾಪರ್ಟಿನ ನಾವು ಯೂಸ್ ಮಾಡ್ತೀವಿ ಎರಡು ಆಪ್ಷನ್ಗೂ ಒಂದು ಇಲ್ಲಿ HTML ಡೇಟಾನ ಇಲ್ಲಿ ನಾವು ರಿಟ್ರೈವ್ ಮಾಡೋಕ್ಕೂ ಯೂಸ್ ಮಾಡ್ತೀವಿ ಅದೇ ರೀತಿ ಈ ಡೇಟಾನ ಚೇಂಜ್ ಮಾಡೋಕ್ಕೂ ಸಹ ನಾವು ಸೇಮ್ ಪ್ರಾಪರ್ಟಿನ ಯೂಸ್ ಮಾಡ್ತೀವಿ ಗೊತ್ತಾಯ್ತಲ್ಲ ಇದರಲ್ಲಿ ನಿಮಗೆ ಏನಾದರೂ ಡೌಟ್ ಇದ್ರೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಇದನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ